ಒಂದು ಕಾಲದಲ್ಲಿ ಕನ್ನಡ, ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಬಹಳಷ್ಟು ಖ್ಯಾತಿ ಪಡೆದುಕೊಂಡಿದ್ದ ಟಾಪ್ ನಟ ಅರುಣ್ ಪಾಂಡ್ಯನ್. ಇವರು ಒಬ್ಬ ನಟ, ನಿರ್ದೇಶಕ, ನಿರ್ಮಾಪಕ ಮತ್ತು ರಾಜಕಾರಣಿ. ಹಳೆಯ ಕನ್ನಡ ಸಿನಿಮಾಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅರುಣ್ ಪಾಂಡ್ಯನ್. ಮೂಲತಃ ತಮಿಳುನಾಡಿನವರಾದ ಅರುಣ್ ಪಾಂಡ್ಯನ್ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಕರ್ನಾಟಕದಲ್ಲೂ ಫೇಮಸ್ ಆಗಿದ್ದಾರೆ. ನಟ ಅರುಣ್ ಪಾಂಡ್ಯನ್ ಅವರು ಹೇಗಿದ್ದಾರೆ? ಅರುಣ್ ಪಾಂಡ್ಯನ್ ಅವರು ಹುಟ್ಟಿದ್ದು ಜುಲೈ 13, 1958. ಈಗ ಅವರಿಗೆ 63 ವರ್ಷ ವಯಸ್ಸು. ಇವರು ಹುಟ್ಟಿದ್ದು ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯಲ್ಲಿ. ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ವಿಷಯದಲ್ಲಿ ಪದವಿ ಪಡೆದಿದ್ದಾರೆ. ಅರುಣ್ ಪಾಂಡ್ಯನ್ ಅವರ ಪತ್ನಿ ಹೆಸರು ವಿಜಯ. ಈ ದಂಪತಿಗೆ ಕವಿತಾ, ಕಿರಣ ಮತ್ತು ಕೀರ್ತಿ ಹೆಸರಿನ 3 ಹೆಣ್ಣುಮಕ್ಕಳಿದ್ದಾರೆ. ಇವರ ಮಗಳಾದ ಕೀರ್ತಿ ಪಾಂಡ್ಯನ್ ಮತ್ತು ಇವರ ಸಹೋದರನ ಮಗಳು ರಮ್ಯಾ ಪಾಂಡ್ಯನ್ ನಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅರುಣ್ ಪಾಂಡ್ಯನ್ ಅವರ ಸುಂದರ ಕುಟುಂಬ ನೀವು ಇಲ್ಲಿ ನೋಡಬಹುದು. 1983 ಚಿದಂಬರ ರಹಸ್ಯಂ ಹೆಸರಿನ ತಮಿಳು ಸಿನಿಮಾ ಮೂಲಕ ನಟನೆ ಆರಂಭಿಸಿದರು ಅರುಣ್ ಪಾಂಡ್ಯನ್. ನಂತರ ಸಾಲು ಸಾಲು ತಮಿಳು ಸಿನಿಮಾಗಳಲ್ಲಿ ನಾಯಕನಾಗಿ ಮತ್ತು ಸಪೋರ್ಟಿಂಗ್ ಪಾತ್ರಗಳಲ್ಲಿ ನಟಿಸಿದರು. 1996 ಆಯುಧ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಅರುಣ್ ಪಾಂಡ್ಯನ್. ನಂತರ ಆಯ್ ಬೆಂಗಳೂರು, ಜಾಕಿ ಚಾನ್, ಅಕ್ಕ, ಲೇಡಿ ಕಮಿಷನರ್, ಸೆಂಟ್ರಲ್ ಜೈಲ್, ಲೇಡಿ ಟೈಗರ್, ಯುವಶಕ್ತಿ ಸೇರಿದಂತೆ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಕರ್ನಾಟಕದಲ್ಲಿ ಖ್ಯಾತಿ ಪಡೆದುಕೊಂಡರು. 2011 ತಮಿಳುನಾಡಿನಲ್ಲಿ ಎಂಎಲ್ಎ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸಿ ಗೆದ್ದರು ನಟ ಅರುಣ್ ಪಾಂಡ್ಯನ್. ಈಗಲೂ ಸಹ ರಾಜಕಾರಣದಲ್ಲಿ ನಿರತರಾಗಿದ್ದಾರೆ. ಈಗ ಅರುಣ್ ಪಾಂಡ್ಯನ್ ಅವರು ಸಿನಿಮಾಗಳಲ್ಲಿ ನಟಿಸುವುದು ಕಡಿಮೆ ಆಗಿದೆ. ಆದರೆ ಇಂದಿಗೂ ಇವರ ಅಭಿಮಾನಿಗಳು ಅರುಣ್ ಪಾಂಡ್ಯನ್ ಅವರನ್ನು ಮರೆತಿಲ್ಲ. ಈಗ ಅರುಣ್ ಪಾಂಡ್ಯನ್ ಅವರಿಗೆ ಮೊಮ್ಮಕ್ಕಳು ಸಹ ಇದ್ದಾರೆ. ಕುಟುಂಬದ ಜೊತೆ ಇವರು ಚೆನ್ನಾಗಿರಲಿ ಎಂದು ಹಾರೈಸೋಣ. ಅರುಣ್ ಪಾಂಡ್ಯನ್ ಅವರು ಸದ್ಯ ಸಿನಿಮಾ ಕ್ಷೇತ್ರದಿಂದ ದೂರವಿದ್ದು ತಮ್ಮ ಕುಟುಂಬದ ಜೊತೆ ಚೆನ್ನೈನಲ್ಲಿ ಸೆಟಲ್ ಆಗಿದ್ದಾರೆ.